सबको भी स्वागत है। आज हम एक नया पद्य रसोई घर आप सभी भी जानते हैं, आपके घर में रसोई घर है। आपको भूख लगे तो आपको कुछ खाने के लिए मन हुआ तो आप अपने माँ के पास जाते हैं, तब माँ ने आप सबको भी अपने घर में रहने वाला रसोई घर में ले जाता है। आपको जो मन पसंद खाना हो उसे बनाकर आपको माँ ने क्या करता है, खिलाता है। और माँ ने प्यार से आप सबको भी आपके मन पसंद खाना बनाकर आपको खिलाते हुए आपके खुशी में उनका खुशी वो देखता है। इसलिए जिस तरह माँ की प्यार रहता है और उस प्यार की वहाँ दिलाने वाला कुछ वस्तुओं ने अपने कथाओं को इस रसोई घर में, यहाँ किस तरह वो रसोई घर में रहने वाला चीज़ अपने बारे में बातचीत करता है, इसका वर्णन बहुत अद्भुत से यहाँ कवि ने किया है। रसोई घर मकड़े ये ಒಂದು ಅದ್ಭುತವಾದಂಥ ಒಂದು ಪದ್ಯ ಕವಿತೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೇನಾದರೂ ಬಾಯಾರಿಕೆ ಅಥವಾ ಹಸಿವು ಆತಂದ್ರೆ ನೀವೆಲ್ಲರೂ ಏನು ಮಾಡ್ತೀರಿ, ನಿಮ್ಮ ತಾಯಿ ಕಡೆ ಹೋಗ್ತೀರಿ, ನಿಮ್ಮ ತಾಯಿ ನಿಮ್ಗೆ ಸೀದಾ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ತಾಯಿ. ಪ್ರತಿಯೊಬ್ಬರ ಮನೆಯೊಳಗೂ ಅಡುಗೆ ಮನೆ ಇರ್ತೈತಿ ಅಥವಾ ಅಡುಗೆ ಮಾಡುವಂಥ ಒಂದು ಜಗಾರ ಇರ್ತೈತಿ ಮಕ್ಕಳೇ. ಒಬ್ಬೊಬ್ಬರ ಮನೆಯೊಳಗೆ ಅಡುಗೆ ಮನೆ ಇರಲಿಲ್ಲ ಅಂದ್ರೆ ಅಷ್ಟೊತ್ತು ಮನೆ ಇರುವಂಥ ಜಗದೊಳಗನ ಒಂದು ಅಡುಗೆ ಕೋಲಿನ ರೆಡಿ ಮಾಡಿರ್ತಾರೆ. ಆ ಇರುವಂಥ ಜಗದೊಳಗನ ಒಂದು ಸಪ್ರೇಟಾಗಿ ಆ ಒಂದು ಅಡುಗೆ ಮಾಡುವಂಥ ಒಂದು ಸ್ಥಳ ಮಾಡಿರ್ತಾರಲ್ಲ, ಅಲ್ಲಿ ನಿಮ್ಮನ್ನು ತಾಯಿ ಕರ್ಕೊಂಡು ಹೋಗ್ತಾಳೆ. ನೀವು ಏನಾದರೂ ನಮಗೆ ಹೊಟ್ಟೆ ಹಸಿದಿದೆ ಅಂತ ಕೇಳಿದಾಗ ನಿಮ್ಮ ತಾಯಿ ನಿಮಗೆ ಇಷ್ಟ ಆಗುವಂಥ ಒಂದು ಆಹಾರ ಪದಾರ್ಥನ ಅಡುಗೆನ ಮಾಡಿ ನಿಮಗೆ ಉಣಿಸ್ತಾಳೆ. ಅದು ತಾಯಿಯ ಒಂದು ಮಮತೆ, ತಾಯಿಯ ಒಂದು ವಾತ್ಸಲ್ಯ ಅಂತ ಹೇಳ್ಬೋದು ಮಕ್ಕಳೇ. ಆ ತಾಯಿಯ ಒಂದು ಕರುಣಾ ಮೂರ್ತಿ ತಾಯಿ, ಅಂಥ ಒಂದು ತಾಯಿ ನಿಮ್ಮೊಳಗೆ ತನ್ನ ಒಂದು ಆನಂದ ನೋಡ್ತಾಳೆ. ಆ ತಾಯಿ ಮಾಡುವಂಥ ಅಡುಗೆಯ ಒಂದು ಅಡುಗೆ ಮನೆಯೊಳಗೆ ಪದಾರ್ಥಗಳು ತಮ್ಮ ಬಗ್ಗೆ ಎಷ್ಟೊಂದು ವರ್ಣಾತೀತವಾಗಿ ಅದ್ಭುತವಾಗಿ ಮಾತಾಡ್ತಾವೆ, ತಮ್ಮನ್ನು ತಾವು ಯಾವ ರೀತಿಯಾಗಿ ಹೊಗಳ್ಕೊತಾವು ಅನ್ನೋ ತಿಳಿಸಿಕೊಡುವಂಥ ಒಂದು ಪದ್ಯ ಯಾವುದಂದಾಗ ಮಕ್ಕಳೇ, ಅದು ರಸೋಯಿ ಘರ್, ಅಡುಗೆಯ ಮನೆ. ಇದು ನಿಮಗಿರುವಂಥ ಒಂದು ಪದ್ಯ ಮಕ್ಕಳೇ, ಏಳನೇ ಪದ್ಯ. ಇಸ್ ಪದ್ಯ ಸೆ ಆಪ್ ಕ್ಯಾ ಸಿಕ್ ಸಕ್ತೆ ಹೇ ಬಚ್ಚೋ, ಓ ದೇಖಿಯೇ ಇಸ್ ಪದ್ಯಕ್ಕೆ ದ್ವಾರ ಛಾತ್ರ ಇಸ್ ಕವಿತಾ ಮೇ ಇಸ್ ಕವಿತಾಕ್ಕೆ ದ್ವಾರ ರಸೋಯಿ ಘರ್ ಮೇ ಪ್ರಯುಕ್ತ ಕುಚ್ ವಸ್ತುವಂಕೆ ಹಿಂದಿ ಶಬ್ದೋ ಪ್ರಯೋಗ ಸೆ ಪರಿಚಿತ್ ಹೋಂಗೆ. ದೇಖೋ ಇಸ್ ಪದ್ಯಕ್ಕೆ ದ್ವಾರ ಆಪ್ ಸಭಿ ಭೀ ರಸೋಯಿ ಘರ್ ಮೇ ಉಪಯುಕ್ತ ಹೋನೆ ವಾಲ ಕುಚ್ ವಸ್ತುವಂಕೆ ಹಿಂದಿ ಶಬ್ದೋಂಕೆ ಪ್ರಯೋಗ ಸೆ ಪರಿಚಿತ್ ಹೋಂಗೆ. ದೇಖೋ ಇಸ್ ಪದ್ಯಕ್ಕೆ ದ್ವಾರ ಆಪ್ ಸಭಿ ಭೀ ರಸೋಯಿ ಘರ್ ಮೇ ಉಪಯೋಗ ಕರ್ನೆ ವಾಲ ಕುಚ್ ವಸ್ತುವಂಕೆ ನಾಮ ಆಪ್ ಸಭಿ ಭೀ ಜಾನತೆ ಹೇ. ಇಸ್ಕೆ ಅಲಾವಾ ಓ ಹಿಂದಿ ಮೇ ಕಿಸ್ ತರ ಪ್ರಯೋಗ ಕರ್ನಾ ಹೇ ಉಸ್ಕೆ ಬಾರೆ ಮೇ ಆಪ್ ಸಭಿ ಭೀ ಜಾನ್ ಲೆಂಗೆ ಬಚ್ಚೋ ಅವ್ರು ಉಸ್ಕಾ ಪರಿಚಯ ಆಪ್ ಸಭಿ ಭೀ ಪ್ರಾಪ್ತ ಕರ್ತೆ ಹೇ. ಮಕ್ಕಳೇ ಈ ಪದ್ಯದ ಮುಖಾಂತರ ನೀವೆಲ್ಲರೂ ಏನು ಕಲಿತೀರಿ, ಏನು ತಿಳ್ಕೊತೀರಿ ಅಂದಾಗ ನಿಮ್ಮ ಮನೆಯೊಳಗಿರುವಂಥ ಅಡುಗೆ ಮನೆ, ಆ ಅಡುಗೆ ಮನೆಯಲ್ಲಿರುವಂಥ ಕೆಲವೊಂದಿಷ್ಟು ವಸ್ತುಗಳು, ಆ ವಸ್ತುಗಳ ಹೆಸರನ್ನ ನಾವು ಹಿಂದಿಯೊಳಗೆ ಯಾವ ರೀತಿಯಾಗಿ ಉಚ್ಚಾರಣೆ ಮಾಡ್ತೀವಿ, ಅದರ ಒಂದು ಹೆಸರು ಏನು ಅನ್ನೋದನ್ನು ಈ ಪದ್ಯದ ಮುಖಾಂತರ ತಿಳ್ಕೊತೀರಿ ಅಂತಂದು ಇಲ್ಲಿ ಕವಿಗಳು ಬಹಳಷ್ಟು ಮನಮೋಹಕವಾಗಿ ಹೇಳ್ತಾರೆ ಮಕ್ಕಳೇ. ಪೈಲ ಪಂಕ್ತಿಗೆ ಓದಿಕೆ ಬಚ್ಚೋವಹ ಆಜ್ ರಸೋಯಿ ಘರ್ ಕಿ ಕಿಡ್ಕಿ ಮುನ್ನಾ ಮುನ್ನಿ ಕೋಲ್ ರಹೇ ಹೇ. ಆಜ್ ರಸೋಯಿ ಕಿ ಕಿಡ್ಕಿ ಮುನ್ನಾ ಮುನ್ನಿ ಕೋಲ್ ರಹೇ ಹೇ ಅಂದರ್ ದೇಖ ಚಕಲಾ ಬೋಲನ್ ಚಕಲಾ ಬೇಲನ್ ಚಾಕು ಚಲ್ನಿ ಬೋಲ್ ರಹೇ ಹೇ. ಆಜ್ ರಸೋಯಿ ಘರ್ ಕಿ ಕಿಡ್ಕಿ ಮುನ್ನಾ ಮುನ್ನಿ ಕೋಲ್ ರಹೇ ಹೇ. ದೇಖೋ ಆಜ್ ರಸೋಯಿ ಕಾ ಘರ್ ಕಾ ಕಿಡ್ಕಿ ಕೋ ಕೌನ್ ಕೋಲ್ ರಹೇ ಮುನ್ನಾ ಔರ್ ಮುನ್ನಿ ದೋನೋ ಮಿಲಾಕರ್ ಓನೋನೆ ರಸೋಯಿ ಘರ್ ಕಾ ಕಿಡ್ಕಿ ಕೋ ಕೋಲ್ ರಹೇ ಹೇ. ಅಂದರ್ ದೇಖಾ ಓ ದೋನೋನೆ ಅಂದರ್ ದೇಖಾ ವಹ ಚಕಲಾ ಬೋಲನ್ ಚಕಲಾ ಬೇಲನ್ ಕ್ಷಮಾ ಕಿಜೆ ಚಕಲಾ ಬೇಲನ್ ಚಾಕು ಚಲ್ನಿ ಬೋಲ್ ರಹೇ ಹೇ. ದೇಖೋ ವಹ ಅಂದರ್ ಓ ದೋನೋ ಮುನ್ನಾ ಅವ್ರ ಮುನ್ನಿ ದೇಖಾ ಕಿಡ್ಕಿಸ್ಕೆ ಝುಕ್ಕರ್ ತಬ ವಹ ಚಕಲಾ ಔರ್ ಬೇಲನ್ ಚಾಕು ಚಲ್ನಿ ಬೋಲ್ ರಹೇ ಹೇ.
रसोई घर को मुन्ना मुन्नी ने उसका खिड़की खोल दिया, अंदर उन्होंने देख लिया तो वहाँ चकला यानी आपका माने चपाती बनाने वक्त के उपयोग करने वाला एक चीज़ है, और बेलन और चपाती के बनाने के यानी बनाने के लिए उसे चपाती निर्माण करने के लिए सहायक करने वाला एक उपकरण, और चाकू चलनी बोल रहे हैं। आप सभी चाकू देखा है, और चलनी चलनी का अर्थ मैं यहाँ लिखा है यानी जालीदार उपकरण। चाकू चलनी बोल रहे हैं। इवत नानु ओंदु अड़गे मनेय ओंदु किटकि मुन्ना मत्तु मुन्निन किटकि तगद्रु मक्कळे आ मुन्ना मत्तु मुन्नि आ अड़गे मनेय ओंदु किटकि तगेदुकोण ओळगे नोड्तार किटकि ओळगे नोड्तार अल्ले ಚಪಾತಿ ಮಾಡುವಂಥ ಒಂದು ಚಪಾತಿಯ ಲಟ್ಟಿಸುವಂಥ ಮಣೆ ಮತ್ತು ಚಪಾತಿಯ ಒಂದು ಲಟ್ಟುಣಿಗೆ ಜೊತೆಗೆ ಚಾಕು ಮತ್ತು ಈ ಒಂದು ಜಾಳಿಗೆ ಈ ಒಂದು ಸಾಣಿಗೆ ಎಲ್ಲವೂ ಮಾತಾಡುವಂಥವು. ನಾವೆಲ್ಲ ಅಡುಗೆ ಸಿದ್ಧ ಮಾಡಲು ಏನಾಕ್ಕೇವಿ, ಬಹಳಷ್ಟು ಸಹಾಯಕ ಆಕ್ಕೇವಿ. ನಾವಿರಲಾರ್ದ ಅಡುಗೆ ಮನೆಯೊಳಗೆ ಯಾವುದೇ ಒಂದು ಕಾರ್ಯ ನಡೆಯುವುದಿಲ್ಲ. ನಮ್ಮಿಂದನ ಈ ಒಂದು ಅಡುಗೆ ಮನೆ ಏನಾಗೈತಿ ಶೋಭೆ, ನಮ್ಮಿಂದನ ಈ ಒಂದು ವೈಭವ ಬಂದಿದೆ ಇದರಿಂದ ಅಂದಾಗ ಈ ನಮ್ಮ ಒಂದು ಉಪಕರಣಗಳಿಂದ ಅಂತಂದು ತಮ್ಮ ಬಗ್ಗೆ ಇಲ್ಲಿ ಅಡುಗೆ ಮನೆಯ ಒಂದು ವಸ್ತುಗಳು ಹೇಳ್ತಾವ ಮಕ್ಕಳೇ. ಮೈ ಚಾಕು, ಮೈ ಚಾಕು ದೇಖ ಚಾಕುನೇ ಅಪ್ನೇ ಬಾರಿ ಮೇ ಏ ಬೋಲ್ತಾ ಹಾಕಿ ಮೈ ಚಾಕು ಸಬ್ಜಿ ಫಲ್ ಕಾಟು, ಮೈ ಚಾಕು ಸಬ್ಜಿ ಫಲ್ ಕಾಟು ಟುಕಡಾ ಟುಕಡಾ ಸಬ್ಕೋ ಬಾಂಟು. ದೇಖೋ ಮೈ ಚಾಕು ಹೂ ಮೇರ ನಾಮ ಹೇ ಚಾಕು, ಮೈ ಸಬ್ಜಿ ಫಲ್ ಕಾಟು और टुकड़ा टुकड़ा करके सबको बांटो. गाजर हो, मूली हो, प्याज टमाटर हो, छिलो काटो रखो सजाकर, छिलो काटो रखो सजाकर. देखो आगे उन्होंने बताता है कि गाजर मूली प्याज टमाटर छिलो काटो रखो सजाकर. देखो चाकू ने अपने बारे में यहाँ अद्भुत से वर्णातीत करते हैं, बोलते हैं कि मैं चाकू मैं सब्जी फल काटू, मैं सब्जी फल काटू टुकड़ा टुकड़ा सबको बांटू. उस सब्जी हो फल हो सबको भी मैं काट कर सबको भी बांटूँगा, और वो गाजर हो मूली हो या प्याज हो टमाटर हो चीलो काटो रखो सजाकर. सजा कर का मतलब जोड़ल करके रखने के लिए यहाँ बताया है, और सुंदर से रखने के लिए यहाँ बताया. सजा कर का मतलब अत्यंत आकर्षक रूप में या सुंदर रूप रखने के लिए यहाँ बताया है. चाकू ने अपने बारे में यह बताता है कि मैं चाकू, चाकू ने अपने बारे में बताया कि मैं चाकू सब्जी फल काटो टुकड़ा टुकड़ा सबको बांटो. मैं सब फल हो या सब्जी हो सबको भी मैं क्या करूँगा काटूँगा, और टुकड़े टुकड़े करके सबको भी मैं बांटूँगा. वो गाजर हो मूली हो प्याज हो टमाटर हो और चीले काटो रखो सजाकर. उसे चीले को काटो और रखो अत्यंत आकर्षक मनमोहक से उसे सजा कर क्या करो सुंदर से रखो. इस तरह चाकू ने अपने के बारे में कार्य होने के बारे में यहाँ बताते हैं ಮಕ್ಕಳಲ್ಲಿ. ಮತ್ತು ಚಾಕು ತನ್ನ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ಸುಂದರವಾಗಿ ಹೇಳ್ತಿತ್ತು ನೋಡ್ರಿ ಮಕ್ಕಳೇ. ಮೈ ಚಾಕು, ನಾನು ಚಾಕು, ನಾ ಏನೇನು ಮಾಡ್ತೀನಿ ಅಂತ ಹೇಳ್ತೈತಿ ಸಬ್ಜಿ ಫಲ್ ಕಾಟು. ನಾನು ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಎಲ್ಲಗಳನ್ನ ಏನು ಮಾಡ್ತೀನಿ ಕತ್ತರಿಸ್ತೀನಿ. ಹೆಂಗೆ ಕತ್ತರಿಸ್ತೀನಿ, ತುಂಡು ತುಂಡಾಗಿ ಕಟ್ತೀನಿ, ತುಂಡು ತುಂಡಾಗಿ ಎಲ್ಲನೂ ಕತ್ತರಿಸ್ತೀನಿ. ಎಲ್ಲರಿಗೂ ಏನು ಮಾಡ್ತೀನಿ ಹಂಚ್ತೀನಿ, ಎಲ್ಲರಿಗೂ ಹಂಚೋಂಗ ಸಮಪಾಲು ಆಗಂಗೆ ನಾನೇನು ಮಾಡ್ತೀನಿ ಕಟ್ ಮಾಡ್ತೀನಿ ಅಂತ ಹೇಳ್ತೈತಿ. ಅದು ಯಾವುದ್ಯಾವುದಿರ್ಬೋದು, ಗಾಜರ್, ಗಾಜರ್ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂಗ ಗಜ್ಜರೆ, ಮೂಲಿ, ಮೂಲಂಗಿ, ಪ್ಯಾಜ್, ಈರುಳ್ಳಿ ಅಥವಾ ಉಳ್ಳಾಗಡ್ಡಿ, ಟಮಾಟರ್, ಟಮಾಟೆ, ಚಿಲೆ ಕಾಟೋ ರಕೋ ಸಜಾಕರ್. ಆ ಒಂದು ಸಿಪ್ಪೆ ತೆಗೀರಿ, ಈರುಳ್ಳಿ ಸಿಪ್ಪೆ ಇರ್ತೈತಿ, ಹಿರಿಕಾಯ್ದ ಮ್ಯಾಗ ಒಂದು ಪೊರೆ ಕೊಯ್ಯದಿರ್ತೈತಿ, ಇನ್ನೂ ಹತ್ತು ಹಲವಾರು ಒಂದು ಮೊಸಂಬಿ ಹಣ್ಣಿಂದು ಏನಿರ್ತೈತಿ ಮ್ಯಾಗಲ್ ತೊಗೊಟೆ ಕೊಯ್ದು ಹೆಚ್ಚು ಇಡೋದಿರ್ತೈತಿ ಮಕ್ಕಳೇ. ಇವೆಲ್ಲನೂ ಕಟ್ ಮಾಡಿ ತೆಗೀರಿ. ಕಲ್ಲಂಗಡಿ ಹಣ್ಣು ಕಟ್ ಮಾಡೋದಿರಲಿ, ಅದ್ರ ತೊಗಟೆನೆಲ್ಲ ತೆಗೆದು ಅಲಂಕಾರವಾಗಿ ಏನು ಮಾಡ್ಬೋದು ನನ್ನಿಂದ ಕತ್ತರಿಸಿ ಭಾಳಷ್ಟು ಸುಂದರವಾಗಿ ನಿಮಗೆ
ಹೆಚ್ಚಿಡಲು ನಾನೇನಕ್ಕೇನೆ ಭಾಳಷ್ಟು ಸಹಾಯಕನಾಕ್ಕೀನಿ ಅಂತ ಇಲ್ಲಿ ಚಾಕು ತನ್ನ ಬಗ್ಗೆ ಮಕ್ಕಳೇ ಅದ್ಭುತವಾಗಿ ಹೇಳ್ತೈತಿ. ಆಮೇಲೆ ಕೊನೆಯದಾಗಿರುವಂಥ ಒಂದು ಪಂಕ್ತಿ ನೋಡ್ರಿ ಮಕ್ಕಳೇ, ಗೋಲ್ ಚಾಂದಾಸಿ ಹೂ ಮೈ ತಾಲಿ. ದೇಖೋ ಯಾ ತಾಲಿ ಅಪನೇ ಬಾರೇ ಮೇ ಕ್ಯಾ ಬೋಲ್ ರಾ ದೇಖೋ, ಗೋಲ್ ಚಾಂದಸಿ ಹೂ ಮೈ ತಾಲಿ. ಮೈ ಜಿಸ್ ತರ ಹೂ ಗೋಲ್, ಜಿಸ್ ತರ ಚಂದಾ ಮಾಮಾ ಹೇ ನಾ ಉಸಿ ತರ ಮೈ ಬಿ ಗೋಲಾ ಹೂ, ಮೈ ಹೂ ತಾಲಿ. ತಾಲಿ ಕೈಸೆ ಹೇ ಗೋಲಾ ಹೇ, ಜಿಸ್ ತರ ಚಾಂದ ಹೇ ನಾ ಉಸಿ ತರ ವೋ ಬಿ ಗೋಲಾ ಹೇ, ಉಸ್ಕಾ ನಾಮ ತಾಲಿ ಹೇ. ಮತ್ತು ಅವ್ರು ಹೇಳ್ತೈತಿ, ನಾನು ದುಂಡಾಗಿ ಚಂದ್ರನ ಆಗಿ ಸುಂದರವಾಗಿದ್ದೀನಿ, ನಾನು ಯಾರಂದ್ರೆ ನಿಮ್ಮ ಒಂದು ತಟ್ಟೆ ತಾಟು ಅಂತ ಕೇಳ್ತೀವಲ್ಲ ಮಕ್ಕಳೇ, ಅದು ಬದ್ಸಕ್ತಿ ಹೂ ಬನ್ಕರ್ ತಾಲಿ. ದೇಖೋ ಬದ್ಸಕ್ತಿ ಹೂ ಬನ್ಕರ್ ತಾಲಿ, ಬದ್ಸಕ್ತಿ ಹೂ ಬನ್ಕರ್ ತಾಲಿ. ದೇಖೋ ಆಪ್ ಸಭಿ ಭೀ ಮುಜೆ ತಾಲಿ, ಯಹ ಥಾಲಿ ಬತಾಯ್ತೋ ತಟ್ಟೆ, ತಾಲಿ ಬಜಾಯ್ತೋ ಎ ತಾಲಿ ಹೋತಾ ಹೇ. ಇಸಿಲೇ ಆಪ್ ಸಭಿ ಭೀ ಮುಜೆ ಖಾನೆ ಕೆ ವಜಹ ತಾಲಿ ಕೆ ರೂಪ ಮೇ ಭೀ ಕ್ಯಾ ಕರ್ ಸಕ್ತೆ ಹೇ, ಬಜಾ ಸಕ್ತೆ ಹೇ. ಆಪ್ ಸಬ್ಕೋ ಭೀ ಮಾಲೂಮ್ ಹೇ ಹಮಾರಾ ದೇಶ ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿನೆ ಯೇ ಬತಾಯ ಕಿ ಜಬ್ ಕೊರೋನಾ ಹಮಾರ ದೇಶ ಕೋ ಆಯಾ ಥಾ ತಬ ಶಾಮ್ ದೀಪ ಜಲಾಕರ್ ತಾಲಿ ಕೋ ಬಜಾನೆ ಕೆ ಲಿಯೆ ವಹ ನರೇಂದ್ರ ಮೋದಿಜಿನೆ ದೇಶ ಕೆ ಸಭಿ ಜನತಾವೋ ಕೋ ಬತಾಯಾ ಥಾ ತಬ ಹಮ್ ಸಭಿ ಮಿಲ್ಕರ್ ತಾಲಿ ಬಜಾಯೆ ಥೆ ಘಂಟಿ ಬಜಾಯೆ ಥೆ ಔರ್ ದೀಪ ಜಲಾಯೆ ಥೆ. ಇಸ್ಲಿಯೆ ಆಪ್ ಸಬ್ಕೋ ಭೀ ಮಾಲೂಮ್ ಹೇ ಬಚ್ ಸಕ್ತಿ ಹೂ ಬನ್ಕರ್ ತಾಲಿ, ಮುಜ್ಮೆ ರೋಟಿ ಸಬ್ಜಿ ಡಾಲಿ, ಮುಜ್ಮೆ ರೋಟಿ ಸಬ್ಜಿ ಡಾಲಿ ಔರ್ ಸಭಿನೆ ಝಟ್ಪಟ್ ಕಾರಿ ಝಟ್ಪಟ್ ಕಾಲಿ. ಮುಜ್ಮೆ ರೋಟಿ ಸಬ್ಜಿ ಡಾಲಿ, ದೇಖೋ ಮುಜ್ಮೆ ಕ್ಯಾ ಕ್ಯಾ ಡಾಲಿ ಹೇ, ರೋಟಿ ಡಾಲಿ, ಸಬ್ಜಿ ಡಾಲಿ, ಖಾನಾ ಡಾಲಿ, ದಾಲ್ ದಾಯಿ, ದಾಲ್ ದಾಲಿ, ಸಬ್ ಕುಚ್ ಭೀ ಖಾನೆಕ್ಕೆ ಯೋಗ್ಯ ವಸ್ತುವಂಕ ದಾಲ್ ದೇಕರ್ ಕ್ಯಾ ಕರ್ತಾ ಹೇ ಔರ್ ಸಭಿನೇ ಝಟ್ಪಟ್ ಖಾಲಿ. ಸಭಿ ವಸ್ತುವಂಕ ಮೇರೆ ಅಂದರ ಡಾಲ್ತೆ ಹೇ ಬಾದ್ಮೇ ಅವ್ರು ಸಭಿ ಕೋ ಭೀ ಕ್ಯಾ ಕರ್ತಾ ಹೇ ಲೋಗ್ ಝಟ್ಪಟ್ ಹೋಕರಿ ಯಾನಿ ತುರಂತ ಹೀ ಉಸ್ ಸಬ್ ಕೋ ಭೀ ಖಾ ಲೇತೆ ಹೇ. ಇಸ್ ತರ ತಾಲಿನೇ ಅಪನೇ ಬಾರೇ ಮೇ ಯಾ ಬತಾತೆ ಹೇ ಬಚ್ಚೋ ಮಕ್ಕಳೇ. ಇವ ತಾಟು ತನ್ನ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ಐತೆ ನೋಡ್ರಿ. ಗೋಲ್ ಚಾಂದಸಿ ಹೂ ಮೈ ತಾಲಿ, ನಾನು ಹೇಗಿದ್ದೀನಿ ಅಂತಂದು ಹೇಳ್ತಿದ್ದೆ. ತಾಟು ತನ್ನ ಬಗ್ಗೆ ವರ್ಣಾತೀತವಾಗಿ ನಾ ಹೆಂಗಿದ್ದೀನಿ ದುಂಡಾಗಿ, ಹೆಂಗೆ ದುಂಡ ನೀವು ಎಲ್ಲರೂ ನೋಡ್ತೀರಿ ಚಂದ ಮಾಮ ಚಂದ್ರ ಯಾವ ರೀತಿ ಇರ್ತಾನ ದುಂಡಾಗಿರ್ತಾನ, ಅದೇ ರೀತಿಯಾಗಿ ನಾನು ಅದೀನಿ ಯಾರಂದ್ರೆ ನಾನು ತಾಟು ತಟ್ಟೆ ಅಂತ ಒಂದು ತಾಟು ತನ್ನ ಬಗ್ಗೆ ಹೇಳ್ತೈತಿ. ಬದ್ ಸಕ್ತಿ ಹೂ ಬನ್ಕರ್ ತಾಲಿ, ಆಪ್ ಮುಜೆ ತಾಲಿ ಕೆ ರೂಪ ಮೇ ಭೀ ಆಪ್ ಸಭಿ ಭೀ ಬದ್ ಸಕ್ತಿ ಹೇ. ನೀವೆಲ್ಲರೂ ಕೂಡಿ ನನ್ನನ್ನು ಏನು ಮಾಡ್ಬೋದು ಚಪ್ಪಾಳೆ ಮುಖಾಂತರ ನನ್ನನ್ನು ಬಾರಿಸ್ಬೋದು. ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕೊರೋನಾ ಬಂದಾಗ ನಮ್ಮ ದೇಶದ ಒಂದು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಸಾಯಂಕಾಲ ಆ ಒಂದು ಕೊರೋನಾ ಬಂದಾಗ ಜನರಲ್ಲಿ ಒಂದು ನೀವೆಲ್ಲ ಹೆದರಕ್ಕೆ ಹೋಗ್ಬೇಡ್ರಿ ನಾವೆಲ್ಲರೂ ಒಂದು ಅನ್ನೋಕ್ಕೆ ಒಂದು ಉದ್ದೇಶದಿಂದ ಆ ಕೊರೋನಾಕ್ಕೆ ಕೊರೋನಾದಿಂದ ಮುಕ್ತಿ ಅನ್ನೋದಕ್ಕೆ ಒಂದು ದೀಪ ಹಚ್ಚಿ ಎಲ್ಲರಿಗೂ ತಾಟ ಬಾರಿಸಿ ಶಂಕನಾದ ಮೊಳಗಿಸಿ ಗಂಟೆ ಬಾರಿಸೋಕೆ ಹೇಳಿದ್ರು ಮಕ್ಕಳೇ. ಆಗ ನಾವು ತಾಟ ಬಾರಿಸಿದ್ದನ್ನು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂತ ನಾವು ಹೇಳ್ಬೋದು. ಮುಜ್ಮೆ ರೋಟಿ ಸಬ್ಜಿ ಡಾಲಿ, ಮತ್ತು ತಾಟ ನನ್ನೊಳಗೆ ಒಂದು ಹೇಳ್ತೈತಿ. ಮುಜ್ಮೆ ರೋಟಿ ಸಬ್ಜಿ ಡಾಲಿ, ನನ್ನೊಳಗೆ ರೊಟ್ಟಿ ತರಕಾರಿ ಅನ್ನ ಸಾರು ಇನ್ನೂ ಹತ್ತು ಹಲವಾರು ಪದಾರ್ಥಗಳನ್ನು ತಿನ್ನುವಂಥ ಉಪಯೋಗ ಮಾಡುವಂಥ ಎಲ್ಲ ವಸ್ತುಗಳನ್ನ ನನ್ನೊಳಗೆ ಹಾಕ್ತಾರ. ಅವ್ರ ಸಭಿನೇ ಝಟ್ಪಟ್ ಖಾಲಿ, ದೇಖೋ ಜಿತನಾ ಜಲ್ದಿ ಡಾಲ್ತೆ ಹೇ ಉತನಾ ಹೀ ಜಲ್ದಿ ಅವ್ರ ಸಭಿ ಮಿಲ್ಕರ್ ಮೇರೆ ಪಾಸ್ ಡಾಲೆ ಹುಯ ಸಭಿ ಚೀಜೋಕೋ ಯಾನಿ ಆಹಾರಕ್ಕೋ ಕ್ಯಾ ಕರ್ತೆ ಹೇ ಖಾ ಲೇತೆ ಹೇ. ಏ ಆಪ್ಕ ಪದ್ಯ ಹೇ ಬಚ್ಚೋ, ಈ ಒಂದು ನನ್ನೊಳಗೆ ಹಾಕಿದಂಥ ಒಂದು ಆಹಾರ ಪದಾರ್ಥಗಳನ್ನ ಎಲ್ಲ ಜನ ಏನು ಮಾಡ್ತಾರೆ ಭಾಳಷ್ಟು ವೇಗವಾಗಿ ಉಂಡು ಊಟ ಮುಗಿಸ್ತಾರೆ ಮಕ್ಕಳೇ. ಈ ಒಂದು ಏನಂದ್ರೆ ನಿಮ್ಮ ಒಂದು ರಸೋಯಿಗಾರ ಅನ್ನೋ ಒಂದು ಪಾಠ ಮಕ್ಕಳೇ. ಈ ಪಾಠದೊಳಗೆ ಬರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ಮಕ್ಕಳೇ, ಉತ್ತರಿಸಲು ಪ್ರಯತ್ನಿಸಿ ಮಕ್ಕಳೇ. ಕಿಡ್ಕಿ ಕೌನ್ ಕೋಲ್ ರಹೇ ಹೇ, ಕಿಡ್ಕಿ ಮುನ್ನ ಅವ್ರ ಮುನ್ನಿ ಕೋಲ್ ರಹೇ ಹೇ, ರಸೋಯಿಗಾರಕ್ಕೆ ಅಂದರ
उन्होंने क्या देखा है, मुन्नी और मुन्ना ने क्या देखा है, रसोई घर में मुन्ना और मुन्नी ने वहाँ देखा है कि वहाँ चकला बोलन चाकू चलने बोल रहे हैं। चाकू क्या काम, क्या काम चाकू का क्या काम है, चाकू का क्या काम है, चाकू का काम है सभी सब्जी हो फल हो सबको भी काट कर टुकड़े टुकड़े करना है, उसका काम है। ताली में किसे सजा कर रखना है, ताली में सब्जी हो, सब्जी गाजर मूली प्याज टमाटर हो सबको भी काट कर सजा कर रखना है। ताली का आकार कैसा है, ताली का आकार गोला चांदा से मिलता है। सभी ने छटपट किसे काली, सभी ने रोटी सब्जी डाली सभी छटपट काले। वहाँ जोड़कर लिखने के लिए बताए, देखो बच्चों एक तरफ का मैं पहला बताऊंगा, रसोई घर चकला गाजर रोटी, रसोई घर खिड़की चकला बेलन गाजर मूली, गाजर मूली रोटी सब्जी। ये आपका पद्य है बच्चों, पहला एक बार मैं गाऊंगा और मेरे साथ आप भी मेरे साथ गाइए। आज रसोई की खिड़की मुन्ना मुन्नी खोल रहे हैं, मुन्ना मुन्नी खोल रहे हैं, अंदर देखा चकला बेलन चाकू चलनी बोल रहे हैं। आज रसोई की खिड़की मुन्ना मुन्नी खोल रहे हैं, अंदर देखा चकला बेलन चाकू चलनी बोल रहे हैं। मैं चाकू सब्जी फल काटो टुकड़ा टुकड़ा सबको बांटो, टुकड़ा टुकड़ा सबको बांटो, गाजर मूली प्याज टमाटर चीलो काटो रखो सजाकर गोल चांद सी हूँ मैं ताली बच सकती हूँ बनकर ताली मुझमें रोटी सब्जी डाली और सभी ने छटपट खा ली, मुझमें रोटी सब्जी डाली और सभी ने छटपट खा ली। ये आपका पद्य है बच्चों, अगले क्लास में अगले पार्ट में मैं आप सबको भी मिलूँगा। आप सबको भी बहुत बहुत धन्यवाद।